ಅದಕ್ಕೆ ನಾವು ಒಂದು ಬಿ ಎಸ್ ಎಮ್ ಎಸ್ ಕಲಾಸ್ತ್ರಿ ಪ್ರಶಸ್ತಿಯನ್ನು ನಾವು ಮಾಡ್ಕೊಂಡು ಏನು ಬರ್ತಾ ಇದ್ವಿ, ಯಾಕಂದರೆ ವಾರ್ಷಿಕೋತ್ಸವ ಅಂತಂದರೆ ನಮ್ಮ ಸಂಸ್ಥೆ 13 ವರ್ಷ ಕಂಪ್ಲೀಟ್ ಆಯಿತು, ಈಗ 14 ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ವಿ. ಈ ಪಾದಾರ್ಪಣೆ ಅಂಗವಾಗಿ 13 ಜನ ಸಿನಿಮಾ ರಂಗದಲ್ಲಿ ಕಲಾವಿದರಿಗೆ ಕರೆದು ಅವರಿಗೆ ಗುರುತಿಸಿ ನಾವು ಬಿ ಎಸ್ ಎಮ್ ಎಸ್ ಕಲಾಸ್ತ್ರಿ ಪ್ರಶಸ್ತಿಯನ್ನು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಬಾರಿ ನಮ್ಮ ಗ್ರಾಹಕರಿಗೆ 800 ಜನ ಕಸ್ಟಮರ್ಸು ನಮ್ಮ ಜೊತೆ ಬುಕ್ ಆಗಿದೆ. ಆ 800 ಜನದಲ್ಲಿ 50 ಜನಕ್ಕೆ ನೇರ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ಮೊದಲೇ ಬಹುಮಾನ ಒಂದು 2-ಬೆಡ್ರೂಮ್ ಫ್ಲಾಟ್ ಇರುತ್ತೆ, ದ್ವಿತೀಯ ಬಹುಮಾನ ಒಂದು ಕಾರ್ ಇರುತ್ತೆ, ತೃತೀಯ ಬಹುಮಾನ 25 ಸ್ಕೂಟಿ ಇರುತ್ತೆ. ಇನ್ನುಳಿದ ಗ್ರಾಹಕರಿಗೂ ನಮ್ಮ ಕಡೆಯಿಂದ ಸಮಾಧಾನಕರಾದಂಥ ಕಾಂಪ್ಲಿಮೆಂಟ್ ಇರುತ್ತೆ. ನಮ್ಮ ಸಂಸ್ಥೆ ಇದೇ 19 ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಎಂ ಬಿ ಪಾಟೀಲ್ ಅವರು ಗೃಹ ಸಚಿವರು ಬರ್ತಾ ಇದ್ದಾರೆ, ಹಾಗೂ ಕೋಪರೇಷನ್ ಸಚಿವರಾದಂಥ ಬಂಡೆಪ್ಪ ಕಾಶಪ್ಪನವರು, ಹಾಗೂ ಇರಿಗೇಷನ್ ಸ್ಮಾಲ್ ಇರಿಗೇಷನ್ ಆದಂಥ ಪುಟ್ಟರಾಜ್ ಅವರು, ಅರವಿಂದ್ ಲಿಂಬೇಗೌಳಿಯವರು, ಹರಿಶೇಖರನ್ ಅವರು, ಹಾಗೂ ರಾಜಗೌಡರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಭಾಗವಹಿಸಿಕೊಳ್ತಾರೆ. ನಮ್ಮ ಸಿನಿಮಾ ರಂಗದಲ್ಲಿ ಜನರಲ್ ಆಗಿ ಲಾಸ್ಟ್ 13 ವರ್ಷದಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಕೆ ವಿ ಸತೀಶ್ ಅವರ ಇದರಲ್ಲಿ ಹಿರಿಯ ಕಲಾವಿದರು, ಬೇಸಿಕಲಿ ಸಿನಿಮಾ ರಂಗದಲ್ಲಿ ಹಿರಿಯ ಕಲಾವಿದರಿಗೆ ಗುರುತಿಸಿ ಅವರು ಸಿನಿಮಾ ರಂಗದಲ್ಲಿ ಅವರ ನೋಡ್ತಾ ಇದ್ದೀವಿ. ಯಾಕಂದರೆ ಎಷ್ಟೋ ಜನ ಇವತ್ತು ಗೌರ್ಮೆಂಟ್ ಮಾಡ್ತಕ್ಕಂಥ ಕೆಲಸನ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಯಾಕಂದರೆ ಅವ್ರಿಗೆ ಕರೆದು ನಾವು ಒಂದು ಗುರುತಿಸಿದಾಗ ಅವ್ರಿಗೆ ಇನ್ನೂ ಏನಾದರೂ ಮಾಡಬೇಕು, ಒಂದು ಮೋಟಿವೇಶನ್ ಕೊಟ್ಟಂಗೆ. ಹಾಗಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಕೆ ವಿ ಸತೀಶ್ವರ ಹಾಗೂ ನಾವೆಲ್ಲ ಕುಳಿತು ಈ ಹಿರಿಯ ನಾಯಕರಿಗೆ ಸಿನಿಮಾ ರಂಗದಲ್ಲಿ ಕರೆದು ಅವ್ರಿಗೆ ಗುರುತಿಸಿ ಇದು ಮಾಡ್ತಾ ಇದೆ. ಇಲ್ಲಿವರೆಗೂ ಕ್ರೀಡಾಪಟುಗಳಿಗೂ ನಮ್ಮ ಸಂಸ್ಥೆ ನಾವು ಲಾಸ್ಟ್ ಒಂದು 2 ವರ್ಷ ಮುಂಚೆ ಮಾಡ್ತಾ ಇದ್ದೆ. ಹಾಗಾಗಿ ನಮ್ಮ ಸಂಸ್ಥೆ ಆಲ್ಮೋಸ್ಟ್ ಅಲ್ಲಿ ಎಲ್ಲೆಲ್ಲಿ ಇದಾಗ್ತಾ ಇದೆ ಅವರೆಲ್ಲ ಕರೆದು ಅವ್ರಿಗೆ ಗುರುತಿಸಿ ನಮ್ಮ ಕೈಲಿಂದ ಏನು ಹೆಲ್ಪ್ ಆಗುತ್ತೆ ಅವ್ರಿಗೆ ಮಾಡ್ತಾ ಇದ್ದೀವಿ.